ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಇಂದಿನ ನಿರೀಕ್ಷೆಯ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಜ್ಞಾನೋಕ್ತಿಗಳು 22:29 ಪ್ರಾವರ್ಬ್ಸ್ ಚಾಪ್ಟರ್ 22:29. ತನ್ನ ಕೆಲಸದಲ್ಲಿ ಚಟುವಟಿಕೆಯಾಗಿರುವವನನ್ನು ನೋಡು, ಇಂಥವನು ರಾಜರನ್ನು ಸೇವಿಸುವನಲ್ಲದೆ ನೀಚರನ್ನು ಸೇವಿಸುವುದಿಲ್ಲ. ದೇವರು ಇಲ್ಲಿ ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ನಮಗೆ ಒಂದು ಆಲೋಚನೆ ಅಥವಾ ಒಂದು ಜ್ಞಾನ, ಒಂದು ಬುದ್ಧಿ ಮಾತನ್ನು ದೇವರಲ್ಲಿ ಹೇಳುವುದನ್ನು ಕಲಿಸಿಕೊಡುವುದನ್ನು ನಾವು ನೋಡುತ್ತಾ ಇದ್ದೇವೆ. ಅದು ಯಾವುದೆಂದರೆ, ತನ್ನ ಕೆಲಸದಲ್ಲಿ ಯಾವ ಮನುಷ್ಯನು, ಯಾವ ವ್ಯಕ್ತಿಯು ತನ್ನ ಕೆಲಸದಲ್ಲಿ ಚಟುವಟಿಕೆಯಾಗಿರುವವನೋ ಅವನನ್ನು ನೋಡು. ಅವನ ಜೀವನ, ಅವನ ಭವಿಷ್ಯ ಹೇಗಿರುತ್ತದೆ, ಅವನ ಮುಂದಿನ ಸೌಭಾಗ್ಯ ಹೇಗಿರುತ್ತದೆ ಎಂಬುದಾಗಿ ಈ ಒಂದು ಸೊಲೊಮೋನನು ತನ್ನ ಅರಿವಿ ಅಂದರೆ ತನ್ನ ಅಭ್ಯಾಸ, ತನ್ನ ಅನುಭವದಿಂದ ಹೇಳುತ್ತಾ ಇದ್ದಾನೆ. ಬೈಬಲಲ್ಲಿ ಇನ್ನೊಂದು ಉದಾಹರಣೆ ನಾನು ನೋಡಬೇಕಾದರೆ, ದಾವಿದ್ ಅರಸನು, ಅವನು ಯಾವ ರೀತಿ ತಾನು ಕುರಿ ಕಾಯುತ್ತಾ ಇರುವಾಗ ಅವನ ಕುರಿ ಕಾಯುವ ಕೆಲಸದಲ್ಲಿ ಅವನು ಎಷ್ಟು ಒಂದು ಜವಾಬ್ದಾರಿಯಾಗಿ ಆತನು ನಂಬಿಗಸ್ತನಾಗಿದ್ದನು. ಒಂದು ದಿನ ದೇವರು ಅವನನ್ನು ಅರಮನೆಯಲ್ಲಿ ತಂದು ಅವನನ್ನು ಅರಸನಾಗಿ ಮಾಡಿದರು ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ಇದರಿಂದ ನಾವು ತಿಳಿದುಕೊಳ್ಳುವ ಕಾರ್ಯ ಏನೆಂದರೆ, ಒಂದು ಮನುಷ್ಯನು ತನ್ನ ಕೆಲಸದಲ್ಲಿ ಯಥಾರ್ಥನಾಗಿ, ನಂಬಿಗಸ್ತರಾಗಿ, ಉತ್ತಮವಾಗಿ ತನ್ನ ಕೆಲಸ, ತನ್ನ ಚಟುವಟಿಕೆಯನ್ನು ಮಾಡುವಾಗ ಅದನ್ನು ನೋಡುವ ದೇವರು ಒಬ್ಬರು ಇದ್ದಾರೆ. ಯಾರ ಕಣ್ಣಿಗೂ ಕಾಣದೇ ಇದ್ದರೂ ಕೂಡ ದೇವರು ಆ ಮನುಷ್ಯನನ್ನು ಲೆಕ್ಕಿಸುತ್ತಾ, ಇಂತಹ ಮನುಷ್ಯರನ್ನು ದೇವರು ಲೆಕ್ಕಿಸುತ್ತಾ ಇದ್ದಾರೆ. ಯಾವ ಮನುಷ್ಯನು ತನ್ನ ಚಟುವಟಿಕೆ, ತನ್ನ ಕಾರ್ಯ, ತನ್ನ ಕೆಲಸ, ತನ್ನ ಸೇವೆ, ತನ್ನ ವಿದ್ಯಾಭ್ಯಾಸ, ತನ್ನ ಚಿಕ್ಕ ಜವಾಬ್ದಾರಿಯಲ್ಲಿ ಕೂಡ ಯಥಾರ್ಥರಾಗಿ ನಂಬಿಗಸ್ತರಾಗಿರುವಾಗ ದೇವರು ಆ ಮನುಷ್ಯನನ್ನು ಅರಸರ ಮುಂದೆ ನಿಲ್ಲಿಸುವುದು ಮಾತ್ರ ಅಲ್ಲ, ಅರಮನೆಯಲ್ಲಿ ನಿಲ್ಲಿಸುವುದು ಮಾತ್ರವಲ್ಲ, ಅವನನ್ನೇ ಅರಸನಾಗಿ ಮಾತ್ರವಲ್ಲದೆ ಅವನ ಸಂತತಿಯನ್ನು ಅರಸರುಗಳಿಗ ಅರಸರುಗಳಾಗಿ ದೇವರು ಬದಲಿ ಮಾಡುವಂತಹ ದೇವರಾಗಿದ್ದಾರೆ. ಇವತ್ತು ನಾವು ಒಂದು ಕೂಲಿಯಾಗಿ ಸಾಧಾರಣ ಕೆಲಸದಲ್ಲಿ ಸಾಧಾರಣವಾಗಿರ್ಬೋದು, ಆದರೆ ನಮ್ಮ ಕೆಲಸದಲ್ಲಿ ನಿಷ್ಠೆಯಿಂದ ನಂಬಿಗಸ್ತರಾಗಿರುವಾಗ, ನಾವು ನಂಬಿ ನಿಜವಂತರಾಗಿರುವಾಗ ದೇವರು ನಮ್ಮ ದುಡಿಮೆ, ನಮ್ಮ ಹಾರ್ಡ್ ವರ್ಕನ್ನು ನೋಡಿ, ಹಲ್ಲೆಲೂಯ, ನಮ್ಮ ಸಂತತಿ, ನಮ್ಮ ಮಕ್ಕಳು, ಮುಂದೆ ಬರುವ ತಲೆಮಾರನ್ನು ದೇವರು ಸುಮ್ಮನೆ ಬಿಡುವುದಿಲ್ಲ, ಅವರನ್ನು ಆಶೀರ್ವದಿಸುತ್ತಾನೆ. ನಾವು ಇವತ್ತು ನಮ್ಮ ಪರಿಶ್ರಮ ಬರಿಯಾಗಿ ಹೋಗುವುದಿಲ್ಲ, ನಮ್ಮ ಯಥಾರ್ಥತೆ ಅದು ಬರಿಯಾಗಿ ಹೋಗುವುದಿಲ್ಲ, ನಮ್ಮ ನ್ಯಾಯವಾದ ದುಡಿಮೆ ಅದು ವ್ಯರ್ಥವಾಗಿ ಹೋಗುವುದಿಲ್ಲ. ದೇವರು ಅಬ್ರಹಾಮನನ್ನು ನೋಡಿ ಹೇಳಿದರು, ಅವನು ದೇವರ ಮುಂದೆ ಆತನು ತನ್ನ ಕಾರ್ಯದಲ್ಲಿ ಅವನು ನಂಬಿಗಸ್ತನಾಗಿ ಇದ್ದ ಕಾರಣ ದೇವರು ಅವನ ಹೊಟ್ಟೆ ಒಳಗಡೆಯಿಂದ ಅರಸರುಗಳನ್ನು, ನಾಯಕರುಗಳನ್ನು, ದೊಡ್ಡ ದೊಡ್ಡ ಪ್ರಭುಗಳನ್ನು ಹುಟ್ಟಿಸಿದನೆಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ಅದೇ ರೀತಿಯಾಗಿ ದೇವರು ಇವತ್ತು ನಿಮ್ಮೆಲ್ಲರಿಗೂ, ನಮ್ಮೆಲ್ಲರಿಗೂ ಕೊಡುವಂತಹ ವಾಗ್ದಾನ, ನಾವು ನಿಷ್ಠೆಯಿಂದ ಕೆಲಸ ಮಾಡುತ್ತಾ ಇದ್ದೀವ, ಯಾರೂ ನೋಡಿ ಕಿಮ್ಮತ್ತು ಕೊಡುತ್ತಾ ಇಲ್ಲ ಎಂಬುದಾಗಿ ಚಿಂತೆ ಮಾಡುತ್ತಾ ಇದ್ದೀವ, ಅಯ್ಯೋ ನನಗೆ ಈ ಸ್ಥಿತಿ ಬರಬಾರದಾಗಿತ್ತು, ಒಂದು ವೇಳೆ ನಾನು ಕಷ್ಟದಲ್ಲಿ ಇದ್ದೇನೆ ಅಥವಾ ಹಿಂಸೆಗೆ ಒಳಗಾಗಿ, ಅನ್ಯಾಯಕ್ಕೆ ಒಳಗಾಗಿದ್ದೇನೆ ಎಂಬುದಾಗಿ ಹೇಳುತ್ತಾ ಇದ್ದೀರಾ. ದೇವರು ನಿಮ್ಮನ್ನೇ ನೋಡಿ ಮಾತನಾಡಿ ಹೇಳುವ ಕಾರ್ಯ ಏನೆಂದರೆ, ನೀನು ಅರಸನ ಮುಂದೆ ನಿಂತುಕೊಳ್ಳುವ ಹಾಗೆ ನಿನ್ನನ್ನು ನಾನು ತಯಾರಿ ಮಾಡುವೆನು. ಆಮೇನ್. ನೀನು ಸಣ್ಣ ವಿಷಯದಲ್ಲಿ ನಂಬಿಗಸ್ತನಾಗಿರುವುದರಿಂದ ನಿನ್ನನ್ನು ದೊಡ್ಡ ವ್ಯಕ್ತಿಯಾಗಿ, ದೊಡ್ಡ ಕಾರ್ಯದಲ್ಲಿ ನಿನಗೆ ಜವಾಬ್ದಾರಿ, ಅಧಿಕಾರಿಯನ್ನಾಗಿ ನಾನು ನಿನ್ನನ್ನು ಮಾಡುವೆನೆಂಬುದಾಗಿ ನಮ್ಮೆಲ್ಲರನ್ನು ದೇವರು ಧೈರ್ಯಪಡಿಸುತ್ತಾ ಇದ್ದಾರೆ. ಅದರಿಂದ ನಾವು ಸೋತು ಹೋಗುವುದು ಬೇಡ. ದೇವರೇ, ನಾನಿಷ್ಟೆಲ್ಲ ನಂಬಿಗಸ್ತನಾಗಿದ್ದರೂ ಕೂಡ ನನ್ನನ್ನು ನೋಡುವವರಿಲ್ಲವಲ್ಲ, ನನಗೆ ಸಮಾನವಾದ ನನಗೆ ಸೌಲಭ್ಯಗಳು ದೊರಕುತ್ತಾ ಇಲ್ಲವಲ್ಲ ಎಂಬುದಾಗಿ ದೇವರು ಹೇಳುವ ಕಾರ್ಯ ಇದುವೇ. ಇವತ್ತು ಒಂದು ಅರಸನ ಮುಂದೆ ನಿಂತುಕೊಳ್ಳುವುದಕ್ಕಿಂತ ನಮ್ಮ ದೇವರ ಮುಂದೆ ನಾವು ನಂಬಿಗಸ್ತರಾಗಿ ನಿಲ್ಲುವಾಗ, ಅಲ್ಲಿ ಒಂದು ಜ್ಞಾನಿಯ ಮುಂದೆ ನಿಲ್ಲುವುದಕ್ಕಿಂತ ನಮ್ಮ ದೇವರ ಮುಂದೆ ನಾವು ಯಥಾರ್ಥರಾಗಿರುವಾಗ ದೇವರು ನಮ್ಮನ್ನು ಅರಸರಾಗಿ ಮಾಡಿ ಅರಮನೆಯಲ್ಲಿ ನಿಲ್ಲಿಸಿ ನಮ್ಮನ್ನು ಆಶೀರ್ವದಿಸಿ ನಮ್ಮನ್ನು ಮೇಲೆಗೆತ್ತುವ ದೇವರು ನಮ್ಮ ನಿಮ್ಮ ಆರಾಧನೆಯ ದೇವರಾಗಿದ್ದಾರೆ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣವ.
ಇಂತಹ ಒಳ್ಳೆಯ ದೇವರು ನಮ್ಮ ದೇವರು, ನೋಡುವ ದೇವರು, ಆತನಿಗೆ ಕಣ್ಣಿದೆ, ಆತನು ಕಾಣುವ ದೇವರು. ನಮ್ಮ ಎಲ್ಲ ಪರಿಶ್ರಮ, ನಮ್ಮ ಕಷ್ಟ, ನಮ್ಮ ದುಡಿಮೆ, ನಮ್ಮ ನೀತಿವಂತಿಕೆ, ನಮ್ಮ ನಂಬಿಗಸ್ತತೆ, ನಮ್ಮ ಚಟುವಟಿಕೆಯಲ್ಲಿ ನಾವು ನಂಬಿಗಸ್ತರಾಗಿರುವುದನ್ನು ದೇವರು ನೋಡುತ್ತಾ ಇದ್ದಾರೆ. ಆತನ ಕಣ್ಣುಗಳಿಗೆ ಮರೆಯಾಗಿಲ್ಲ. ದೇವರು ನಿಮ್ಮನ್ನು ಆಶೀರ್ವದಿಸುವ ದಿನಗಳು ಬರುತ್ತಾ ಇದೆ. ಯೇಸಪ್ಪ ನಿಮಗೆ ಸ್ತೋತ್ರ ಸ್ವಾಮಿ. ಈ ದಿನದಲ್ಲಿ ಅಪ್ಪ ಯಾರ್ಯಾರು ತಮ್ಮ ಪರಿಶ್ರಮಕ್ಕೆ ಸರಿಯಾದ ಕೂಲಿ, ಸರಿಯಾದ ಪ್ರತಿಫಲ ಸಿಗದೆ, ಸಂಬಳ ಸಿಗದೆ, ಉನ್ನತಿ ಸಿಗದೆ ಅಪ್ಪ ಅಪ್ರಿಸಿಯೇಷನ್ ಒಂದು ಅಪ್ಪ ಅವರನ್ನು ನೋಡಿ ಅವರಿಗೆ ಬರಬೇಕಾದ ಮಾನ, ಅವರಿಗೆ ಬರಬೇಕಾದ ಒಂದು ಚಾನ್ಸ್, ಆಪರ್ಚುನಿಟಿ ಅವರಿಗೆ ಸಿಗದೇ ಇರ್ಬೋದು ರಾಜ. ಅಂದವರೇ ಯೇಸಪ್ಪ ಅವರನ್ನು ಇವತ್ತು ರಾಜ ನೀನು ಆಶೀರ್ವದಿಸಿ ಘನಪಡಿಸು. ಯೇಸಪ್ಪ ನೀನು ಅವರನ್ನ ಸಂಧಿಸು ರಜ, ಒಂದು ಅದ್ಭುತವನ್ನು ಮಾಡು ಸ್ವಾಮಿ, ಆಶೀರ್ವದಿಸು ರಜ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ. ಆಮೇನ್, ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ಈ ವಾಕ್ಯವನ್ನು ಓದುವಾಗ ನಮಗೆ ಎಷ್ಟೋ ಧೈರ್ಯವನ್ನು ಈ ವಾಕ್ಯ ಕೊಡುತ್ತಾ ಇದೆ. ನಾನು ನಂಬುತ್ತೇನೆ ನಿಮಗೂ ಕೂಡ ದೇವರು ಧೈರ್ಯ ಕೊಟ್ಟಿರುತ್ತಾರೆ. ಇವತ್ತು ನೀವು ಧೈರ್ಯ ಹೊಂದಿಕೊಳ್ಳ್ರಿ. ನೀವು ಚಿಂತೆ ಮಾಡುವುದು ಬೇಡ. ನಿಮ್ಮ ಎಲ್ಲ ಕಷ್ಟ, ನಿಮ್ಮ ಚಟುವಟಿಕೆ, ನಿಮ್ಮ ಕೆಲಸ, ನಿಮ್ಮ ಕಾರ್ಯದಲ್ಲಿ ನೀವು ನಂಬಿಗಸ್ತರಾಗಿರುವುದು ಬರಿಯಾಗಿ ಹೋಗುವುದಿಲ್ಲ. ದೇವರು ಖಂಡಿತ ನಿಮ್ಮನ್ನು ಆಶೀರ್ವದಿಸ್ತಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.